ಒನ್ ಮೋರ್ ಕ್ವಶನ್ ನೋಡೋಣ. ಇದರಲ್ಲಿ ಐಜಿಎಸ್ಟಿ ಇಷ್ಟು ಎರಡು ಪ್ರಾಬ್ಲಮ್ ಮೂರು ಪ್ರಾಬ್ಲಮ್ ನಾವ್ ಯಾವ್ದು ನೋಡಿದ್ವಿ, ಸಿಜಿಎಸ್ಟಿ ಎಸ್ಜಿಎಸ್ಟಿ ನೋಡಿದ್ವಿ. ಈಗ ಐಜಿಎಸ್ಟಿ ಹೆಂಗ್ ಮಾಡೋದು ಅಂತ ನೋಡೋಣ. ಎಕ್ಸ್ ವೈ ಲಿಮಿಟೆಡ್ ಆಫ್ ಚೆನ್ನೈ, ಇಲ್ಲಿ ಚೆನ್ನೈಲ್ ಇದ್ದಾನೆ, ಅಗ್ರಿ ಟು ಸೆಲ್ ಅನ್ ಎಲೆಕ್ಟ್ರಾನಿಕ್ ಮೋಟಾರ್ ಆನ್ ವಿಚ್ ದ ರೇಟ್ ಆಫ್ ಜಿಎಸ್ಟಿ ಅಪ್ಲಿಕೇಬಲ್ ಇಸ್ 12% ಟು ಎಬಿಸಿ ಲಿಮಿಟೆಡ್ ಬ್ಯಾಂಗ್ಳೂರ್ ಫಾರ್ 7,500 ಅಂಡ್ ಎಕ್ಸ್ ಫ್ಯಾಕ್ಟರಿ ಬೇಸಿಸ್ ಆನ್ ದ ಪರ್ಟಿಕ್ಯುಲರ್ಸ್ ಬಿಲೋ. ನೋಡಿ, ಚೆನ್ನೈಯಿಂದ ಬೆಂಗಳೂರಿಗೆ ಮಾರ್ತಾ ಇದ್ದಾನೆ, 7,500 ರುಪೀಸ್ ಗೆ ಮಾರ್ತಾ ಇದ್ದಾನೆ. 12% ಐಜಿಎಸ್ಟಿ ಕಟ್ಟಲೇಬೇಕು, ಯಾಕಂದ್ರೆ ಚೆನ್ನೈಯಿಂದ ಬೆಂಗಳೂರಿಗೆ ಬರಬೇಕು ಅಂದ್ರೆ ಅವರು ಐಜಿಎಸ್ಟಿನೇ ಕಟ್ಟಬೇಕು. ಯಾವುದೇ ಕಾರಣಕ್ಕೂ ಸಿಜಿಎಸ್ಟಿ ಎಸ್ಜಿಎಸ್ಟಿ ಕಟ್ ಆಗಿಲ್ಲ. ಟ್ರಾನ್ಸ್ಪೋರ್ಟೇಶನ್ ಅಂಡ್ ಟ್ರಾನ್ಸಿಟ್ ಇನ್ಶೂರೆನ್ಸ್ ವರ್ ಅರೇಂಜ್ ಬೈ ಎಕ್ಸ್ ವೈ ಝೆಡ್. ಯಾರಿವರು ಎಕ್ಸ್ ವೈ ಝೆಡ್? ಮಾರಿರು, ಕರೆಕ್ಟಾ? ಏನಾಗಿದೆ ಅಂತ ಅವ್ರಿಗೆ, ಅಟ್ ರಿಕ್ವೆಸ್ಟ್ ಆಫ್ ಎಬಿಸಿ ಲಿಮಿಟೆಡ್ ಅಮೌಂಟ್ ಎಟ್ ರುಪೀಸ್ 625 ಅಂಡ್ 750 ರೆಸ್ಪೆಕ್ಟಿವ್ಲಿ ವಿಚ್ ವರ್ ಚಾರ್ಜೆಸ್ ಸೆಪರೇಟ್ಲಿ. ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜೆಸ್ ನ ಯಾರು, ಚೆನ್ನೈ ಅವರು ಮ್ಯಾನುಫ್ಯಾಕ್ಚರ್ ಅವರು ಚಾರ್ಜ್ ಮಾಡಿದ್ದಾನೆ, ನಾವು ಇನ್ಕ್ಲೂಡ್ ಮಾಡಬೇಕು. ಓಕೆನಾ? ಇವೆರಡನ್ನ ಏನ್ ಮಾಡ್ಬೇಕು? ಇನ್ಕ್ಲೂಡ್ ಮಾಡ್ಬೇಕು. ಯಾಕಂದ್ರೆ ಬೆಂಗಳೂರಿಂದ ಹೋಗಿ ತಗೊಂಬರಕಾಗುತ್ತಾ? ಆಗೋದಿಲ್ಲ. ನೀನೇ ಕಳ್ಸ್ಬಿಡ್ರಿ, ಎಷ್ಟ್ರಿ ಆಗುತ್ತೆ? ಹೌದಾ, ಆಗ್ಲಿ, ಚಾರ್ಜ್ ಮಾಡ್ರಿ ಅದಕ್ಕೆ ಅಂತ ಹೇಳಿದ್ವಿ. ಎ ಡಿಸ್ಕೌಂಟ್ 500 ವಾಸ್ ಗಿವನ್ ಟು ಎಬಿಸಿ ಲಿಮಿಟೆಡ್, ಅಗ್ರಿ ಪ್ರೈಸ್ ಪೇಮೆಂಟ್ ಆನ್ ಪೇಮೆಂಟ್ ಅಡ್ವಾನ್ಸ್ 1,250 ವಿತ್ ಅದರ್. ಈ ಅಡ್ವಾನ್ಸ್ ಅಮೌಂಟ್ ತಗೊಳಕ್ ಹೋಗ್ಬಿಡಿ, ನಮಗೆ 500 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇರೋದಂತ ಖಂಡಿತ. ಯಾವಾಗ ಕೊಡ್ತಾರಂತೆ? ನೀವು 1,250 ರೂಪಾಯಿ ಅಡ್ವಾನ್ಸ್ ಪೇಮೆಂಟ್ ಕಟ್ಟಿದ್ರೆ ನಿಮಗೆ ಟೋಟಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನಲ್ಲಿ 500 ರೂಪೀಸ್ ಏನ್ ಕೊಡ್ತಾನೆ? ಡಿಸ್ಕೌಂಟ್ ಕೊಡ್ತಾನಂತೆ. ಇಂಟ್ರೆಸ್ಟ್ ಆಫ್ ರುಪೀಸ್ 400 ವಾಸ್ ಚಾರ್ಜ್ ಫ್ರಮ್ ಡಿಇಎಫ್ ಲಿಮಿಟೆಡ್ ಇಫ್ ಆಸ್ ಇಟ್ ಇಸ್ ಫೇಲ್ ಟು ಮೇಕ್ ಪೇಮೆಂಟ್ ವಿತ್ ಇನ್ 30 ಡೇಸ್. ನೀವು ಅಡ್ವಾನ್ಸ್ ಅಮೌಂಟ್ 1,250 ರೂಪೀಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪೆನಾಲ್ಟಿ ಚಾರ್ಜ್ ಮಾಡ್ತಾರಂತೆ, ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರಂತೆ 400 ರೂಪಾಯಿ. ಇದನ್ನ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಇನ್ನು ಪೇಮೆಂಟ್ ಆಗಿದೆಯೋ ಇಲ್ಲವೋ ಯಾರಿಗೂ ಗೊತ್ತಿಲ್ಲ, ಅವನು ಕಂಡೀಷನ್ ಹಾಕಿರೋದಷ್ಟೇ. ಇದು ಯಾವುದೇ ಕಾರಣಕ್ಕೂ ವಸ್ತುವಿನ ಬೆಲೆ ಜಾಸ್ತಿ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಪ್ಯಾಕಿಂಗ್ ಚಾರ್ಜೆಸ್ ಆಫ್ ಮೋಟರ್ ಕಾರ್ ರುಪೀಸ್ 650 ರುಪೀಸ್. ಇದನ್ನಂತೂ ಪಕ್ಕ ಆಡ್ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಚೆನ್ನೈಯಿಂದ ಇಲ್ಲಿಗೆ ಬರಬೇಕು ಅಂದ್ರೆ ಏನ್ ಹಂಗೆ ಟ್ರಕ್ ಅಲ್ಲಿ ಬಿಸಾಕಾಗುತ್ತಾ? ಅದನ್ನ ನೀಟಾಗಿ ಪ್ಯಾಕ್ ಮಾಡಬೇಕಾಗುತ್ತೆ, ಸ್ಪೆಷಲ್ ಪ್ಯಾಕಿಂಗ್ ಮಾಡಬೇಕಾಗುತ್ತೆ, ಸ್ಪೆಷಲ್ ಆಗಿ ಡಿಸೈನ್ ಪ್ಯಾಕಿಂಗ್ ಮಾಡಬೇಕಾಗುತ್ತೆ. ದಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ಎಬಿಸಿ ಲಿಮಿಟೆಡ್ ಟುವರ್ಡ್ಸ್ ಫ್ರೀ ಆಫ್ಟರ್ ಸೇಲ್ ಸರ್ವಿಸ್ ಡ್ಯೂರಿಂಗ್ ವಾರಂಟಿ ಪೀರಿಯಡ್ ಕಮ್ಸ್ ಟು 250 ರುಪೀಸ್ ಪರ್ ಮೋಟಾರ್ ಅಂತ ಹೇಳ್ತಾರೆ. ನೋಡಿ, ಯಾವುದೇ ವಸ್ತುನ ತಗೊಳ್ಳಿ, ನಿಮಗೆ ಗ್ಯಾರಂಟಿ ಕೊಟ್ಟಿದ್ರೆ ಅಂದ್ರೆ ಫ್ರೀ ಸರ್ವಿಸ್ ಆಪ್ಷನ್ ಕೊಟ್ಟಿದ್ರೆ, ಫ್ರೀ ಸೇಲ್ ಏನಂತ ಹೇಳ್ತಾರೆ, ಫ್ರೀ ಆಫ್ಟರ್ ಸೇಲ್ ಸರ್ವಿಸ್ ಕೊಟ್ಟಿದ್ದಾನೆ ಅಂದ್ರೆ ಯಾವ ಒಬ್ಬ ಸೆಲ್ಲರ್ ಕೂಡ ಅವನ್ ಪ್ಯಾಕೆಟ್ ಇಂದ ಸರ್ವಿಸ್ ಕೊಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು ಮೊಬೈಲ್ ಫೋನ್ ಪರ್ಚೇಸ್ ಮಾಡ್ತೀನಿ, ಒಂದ್ 20,000 ರೂಪಾಯಿ ಪರ್ಚೇಸ್ ಮಾಡ್ತೀನಿ, ಅವನು ಒಂದ್ ಕಾರ್ಡ್ ಕೊಡ್ತಾನೆ, ವಾರಂಟಿ ಕಾರ್ಡ್ ಅಂತ ಕೊಡ್ತಾನೆ. ಆ ಒಂದು ವರ್ಷದಲ್ಲಿ ಏನಾದ್ರೂ ಟೆಕ್ನಿಕಲ್ ಡಿಫೆಕ್ಟ್ ಇದ್ರೆ ನಾನು ತಗೊಂಡೋದ್ರೆ ಸರ್ವಿಸ್ ಸೆಂಟರ್ ಗೆ ಅವನು 1 ರೂಪಾಯಿ ಚಾರ್ಜ್ ಮಾಡಿದಕ್ಕೆ ಫ್ರೀ ಆಗಿ ಮಾಡ್ಕೊಡ್ತಾನೆ. ಅವನಿಗೇನು ಹುಚ್ಚಿರ್ತಿದ್ಯಾ? ಇಲ್ಲ. ಆ 20,000 ಪ್ರಾಡಕ್ಟ್ ಏನಿದೆ ಅಲ್ವಾ ಫೋನು, ಅದರಲ್ಲೇ ಇನ್ಕ್ಲೂಡ್ ಮಾಡಿರ್ತಾನೆ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೋಸ್ಕರ ಇದನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಬರೋಣ. ಆಯ್ತಾ? ಇಲ್ಲ ಆಯ್ತು. ಈಗ ನೀವೇ ಹೇಳಿ, ಫಸ್ಟ್ ಆಫರ್ಡ್ ಪ್ರೈಸ್ ಅಥವಾ ಸೆಲ್ಲಿಂಗ್ ಪ್ರೈಸ್. ಆಫರ್ ಪ್ರೈಸ್ ಎಷ್ಟಪ್ಪ? ಆಫರ್ ಪ್ರೈಸ್ ಇರೋದು 7,500 ರುಪೀಸ್. ಇದಕ್ಕೆ ನಾವು ಅಡಿಷನಲ್ ಕಾಸ್ಟ್ ಅನ್ನ ಆಡ್ ಮಾಡಬೇಕು. ಅಡಿಷನಲ್ ಕಾಸ್ಟ್ ಏನೇನು ಅಡಿಷನಲ್ ಕಾಸ್ಟ್ ಇದೆಯಂತೆ? ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಹೌದಾ? ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಯಾವ್ದು ಮೊದಲನೇದು ಅಂತ ಹೇಳಿದ್ರೆ ಪ್ಯಾಕಿಂಗ್ ಚಾರ್ಜಸ್. ಕರೆಕ್ಟಾ? ಎಷ್ಟಿದೆ ಪ್ಯಾಕಿಂಗ್ ಚಾರ್ಜಸ್? 650 ರುಪೀಸ್ ಇದೆ. ಆಮೇಲೆ ಫ್ರೀ ಆಫ್ಟರ್ ಸೇಲ್ ಸರ್ವಿಸಸ್. ಕರೆಕ್ಟಾ? ಸೇಲ್ ಸರ್ವಿಸಸ್ ಎಷ್ಟಂತ ಹೇಳ್ತಿದ್ದಾರಪ್ಪ? 250 ರುಪೀಸ್ ಹೇಳ್ತಾರೆ. ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್. ಕರೆಕ್ಟಾ? ಎಷ್ಟಿದೆ ಅಂತ ಹೇಳ್ತಾ ಇದ್ದಾನೆ? 625 ರುಪೀಸ್. ಟ್ರಾನ್ಸಿಟ್ ಇನ್ಶೂರೆನ್ಸ್ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಏನಾದ್ರೂ ಆಗ್ಬಿಡುತ್ತೆ ಅಂತ ಹೇಳಿ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದೀವಿ, 750 ರುಪೀಸ್. ಇಷ್ಟು ಕಟ್ಟಿದೀವ? ಎಷ್ಟು ಬರುತ್ತೆ ಹೇಳಿ? 2,275. ಅಲ್ಲಿಗೆ 775 ಕಟ್ಟಿದೀವಿ. ಕರೆಕ್ಟಾ? ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ಡಿಸ್ಕೌಂಟ್ 500 ರೂಪಾಯಿ ಕೊಡ್ತಾ ಇರೋದನ್ನ ಮೈನಸ್ ಮಾಡ. ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 9,275. ದಿಸ್ ಈಸ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಇದ್ರ ಮೇಲೆ ನಾವು ಐಜಿಎಸ್ಟಿ ಪೇಯಬಲ್, ಏನಿದು ಐಜಿಎಸ್ಟಿ ಪೇಯಬಲ್,
9275 ಇಂಟು ಎಷ್ಟು ಪರ್ಸೆಂಟ್ ಅಂತಪ್ಪ 12% ಎಷ್ಟು ಬರುತ್ತಪ್ಪ 1113 ರುಪೀಸ್ ಅಷ್ಟು ಐ ಜಿ ಎಸ್ ಟಿ ನ ಪೇಮೆಂಟ್ ಮಾಡಬೇಕಾಗುತ್ತೆ. ಐ ಜಿ ಎಸ್ ಟಿ ಗೊತ್ತಾಯ್ತಾ ನಿಮ್ಗೆ? ವೆರಿ ಗುಡ್, ಬರ್ಕೊಳಿಬೇಕು.